ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಾಯ್ನಾಡಲ್ಲಿ ಮಿತ್ರರಿಂದಲೇ ರಾಹುಲ್ಗೆ ಶಾಕ್ ಮೇಲೆ ಶಾಕ್. ಇದರ ನಡುವೆ 227 ಕೇಸ್ಗಳ ಸರದಾರ ಸುರೇಂದ್ರನ್ ರಾಹುಲ್ ಗಾಂಧಿ ವಿರುದ್ಧ ಹೆಣೆದಿರುವ ರಣತಂತ್ರ ಹೇಗಿದೆ? ಬಿಜೆಪಿಯ ಬಿಗ್ ಸ್ಟ್ರಾಟಜಿ ಅಮೇಥಿಯಾದ ಮೇಲೆ ಇಲ್ಲಿ ವಾಯ್ನಾಡಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ತದವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೇರಳದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಬದ್ಧ ವೈರಿಗಳು ಆಡಳಿತ ವಿರೋಧ ಪಕ್ಷಗಳು ಸೇರಿಕೊಂಡು INDI ಕೂಟದಲ್ಲಿ ಒಂದಾಗ್ತೀವಿ ಅಂತ ಹೊರಟರು. UDF LDF ಪರಸ್ಪರ ವಿರುದ್ಧ ದಿಕ್ಕಿನಲ್ಲೇ ನಿಂತಿವೆ. ಈಗ ಮತ್ತೆ ಅಲ್ಲಿ ಕೂಟದಲ್ಲಿ ಒಗ್ಗೂಡ್ತೀವಿ ಅಂತ ಆರಂಭದಲ್ಲಿ ಕೈ ಜೋಡಿಸಿದವರು. ಈಗ ನೋಡಿದ್ರೆ ಅನ್ನಿರಾಜ ವಾಯ್ನಾಡಲ್ಲಿ ಕ್ಯಾಂಡಿಡೇಟ್ CPI-ಯಿಂದ. ಈ ಕಡೆ ರಾಹುಲ್ ಗಾಂಧಿಯವರು ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಈಗ ನೋಡಿ ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ, ಯಾರ ವಿರುದ್ಧ ಹೋರಾಡಕ್ಕೆ ಬಂದಿದ್ದಾರೆ? NDA ಸೋಲಿಸ್ತೀವಿ ಅಂತ ತಾನೇ ಇವರು ಕೂಟ ಕಟ್ಟಿದ್ದು. ಆದರೆ ಆ ಕೂಟದ ಭಾಗವಾಗಿದೆ CPI ಅನ್ನೋದನ್ನು ಮರೆತು ಇವತ್ತು ನಮ್ಮ ವಿರುದ್ಧವೇ ನಿಲ್ತಾ ಇದ್ದಾರಲ್ಲ. ಇವರು NDA ವಿರುದ್ಧ ಅಲ್ಲ, LDF ವಿರುದ್ಧ ಹೋರಾಡಕ್ಕೆ ನಿಂತಿದ್ದಾರಲ್ಲ. ಹಾಗಾದರೆ ನಾವು ಕೂಟದ ಭಾಗ ಅನ್ನೋದು ಮರ್ತೋಯ್ತಾ ಇವರಿಗೆ? ಇವರು ಉದ್ದೇಶವೇ ಮರ್ತೋಯ್ತಾ? ರಾಹುಲ್ ಗಾಂಧಿ ಇಲ್ಲಿ ಬರ್ತಿರೋದೇ ಬಹಳ ದೊಡ್ಡ ಎಡವಟ್ಟು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಕ್ಲಾರಿಟಿ ಕೊಡಲಿ ಈ ವಿಚಾರಗಳ ಬಗ್ಗೆ ಅಂತ ಸವಾಲು ಹಾಕಿರೋದು. CAA ಬಗ್ಗೆ ಇಡೀ ಭಾರತ್ ನ್ಯಾಯ ಯಾತ್ರಾದಲ್ಲಿ ಎಲ್ಲೂ ತುಟಿ ಬಿಚ್ಚಲಿಲ್ವಲ್ಲ, ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ರಾಹುಲ್ ಗಾಂಧಿ ಅಂತ ಕಿಡಿಕಾರಿದ್ದಾರೆ. ಕೇಜ್ರಿವಾಲ್ ವಿಚಾರದಲ್ಲಿ ಈಗ ಬೊಬ್ಬೆ ಹೊಡಿತಿದ್ದಾರೆ, ಆದರೆ ಮನೀಷ್ ಸಿಸೋಡಿಯಾ ಅರೆಸ್ಟ್ ಆದ ಟೈಮಲ್ಲಿ ಕೇಜ್ರಿವಾಲ್ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ದವರು, ಇವರು ಪ್ರಶ್ನೆ ಮಾಡಿದ್ದವರು. ಈಗ ಎಲೆಕ್ಷನ್ ಟೈಮು ಅಂತ ಮೋದಿ ವಿರುದ್ಧ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಕೇಜ್ರಿವಾಲ್ ಅಸ್ತ್ರ ಕೈಗೆತ್ತಿಕೊಂಡಿದ್ದಾರೆ. ಆದರೆ ಅಸಲಿಗೆ ಇವ್ರ ಮನಸ್ಥಿತಿ ಇದು, CAA ಬಗ್ಗೆ ಎಲ್ಲೂ ಮಾತಾಡಲಿಲ್ಲ. ಇಲ್ಲಿ ನೋಡಿದ್ರೆ ಈ ಮಿತ್ರಕೂಟದ ಭಾಗವಾಗಿರುವ CPI ಅನ್ನಿರಾಜ ಒಬ್ಬರು ಬಲಿಷ್ಠ ಎಡಪಕ್ಷದ ನಾಯಕಿ ಅಂತ ಗೊತ್ತಿದ್ರೂ ಕೂಡ, ಪ್ರಬಲ ಲೀಡರ್ ಅಂತ ಗೊತ್ತಿದ್ರೂ ಈ ರೀತಿ ಸ್ಪರ್ಧೆ ಮಾಡ್ತಿರೋದು ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ತೋರಿಸತ್ತೆ, ಅವರ ಮನಸ್ಥಿತಿಯನ್ನು ತೋರಿಸತ್ತೆ. ಸೋಲಿಸಿ ಮನೆ ಕಡೆ ದಾರಿ ತೋರಿಸಿ ಅಂತ ಪಿಣರಾಯಿ ವಿಜಯನ್ ಗುಡುಗಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ. ಸೊ ಅಲ್ಲಿ ಓಟ್ ಡಿವೈಡ್ ಆಗುವಂಥ ಕಾಮನ್ ಓಟ್ಸ್ ಛಿದ್ರವಾಗುವಂಥ ಆತಂಕ ಎರಡೂ ಕಡೆ ಹೊತ್ತುಕೊಂಡಿದೆ. ಈ ಹೊತ್ತಲ್ಲಿ ಸುರೇಂದ್ರನ್ ಯಾರಿವರು, ಕೇರಳ BJP ಚೀಫ್ ಮತ್ತು ವಾಯ್ನಾಡಲ್ಲಿ BJP ಕ್ಯಾಂಡಿಡೇಟ್, ಈ ಸಲ ಗೇಂಟ್ ಕಿಲ್ಲರ್ ಆಗ್ತಾರಾ ಅನ್ನುವಂಥ ಕುತೂಹಲಕ್ಕೆ ಕಾರಣ ಆಗಿದೆ. ಹೇಗೆ ಸ್ಮೃತಿ ಇರಾನಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಸೋಲಿಸಿದ್ರೋ ಅದೇ ರೀತಿಯಲ್ಲಿ ಸುರೇಂದ್ರನ್ ಅಚ್ಚರಿಯಾಗಿ ಏನಾದರೂ, BJPಗೆ ಅಂಥ ನೆಲೆ ಇಲ್ಲ ಕೇರಳದಲ್ಲಿ, ಈ ಸಲ 1-2 ಸ್ಥಾನಗಳನ್ನು ಗೆಲ್ಲುವಂಥ ನಿರೀಕ್ಷೆಯಲ್ಲಿದೆ. ಕೇರಳಗೆ ವಿಸಿಟ್ ಮಾಡಿದ್ದು, ಟೆಂಪಲ್ ರನ್ ಮಾಡಿದ್ದು ಎಲ್ಲ ನೋಡಿದ್ದೀವಿ ಮೋದಿಯವರು. ಹಾಗೆ ನಾರಿ ಶಕ್ತಿ ಮಹಿಳೆಯರನ್ನು ಸೇರಿಸ್ಕೊಂಡು ಮಾಡಿದಂತಹ ಕಾರ್ಯಕ್ರಮ, ಅಲ್ಲಿ ಟ್ರೈಬಲ್ ವೋಟ್ ಬ್ಯಾಂಕನ್ನು ಟಾರ್ಗೆಟ್ ಮಾಡಿರೋದು, ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಈ ಕಾರ್ಯಕ್ರಮ ರೂಪಿಸಿರೋದು, ಇದೆಲ್ಲ ಕೇರಳ ಇನ್ನಿತರ ಜಿಲ್ಲೆಗಳಲ್ಲಿ ಬಹಳ ಒತ್ತು ಕೊಡ್ತಿದೆ BJP ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಳೋದಕ್ಕೆ, ಸ್ಥಾಪಿಸ್ಕೊಳ್ಳೋದಕ್ಕೆ ಅನ್ನೋದನ್ನು ಗಮನಿಸ್ತಿದ್ದೀವಿ. ಸುರೇಂದ್ರನ್ ನೋಡಿ ಇವರ ಬ್ಯಾಕ್ಗ್ರೌಂಡ್ ಏನು, 220 ಅಧಿಕ ಕೇಸ್ಗಳನ್ನು ಎದುರಿಸ್ತಾ ಇದ್ದಾರೆ ಇವರು. ಯಾವುದರಲ್ಲಿ ಹಿಂದುತ್ವದ ಅಸ್ತ್ರವನ್ನು ಜಳಪಿಸ್ತಾ ಇರೋದು, ಶಬರಿಮಲೆ ಹಿಂದೆ ಆಯ್ತಲ್ಲ ದೊಡ್ಡ ಜಟಾಪಟಿ. ಯಾರಿಗೆ ನಂಬಿಕೆ ಇಲ್ವೋ ಅವರು ಪ್ರವೇಶ ಮಾಡೋಕೆ ಬಿಡ್ತಾ ಇದೆ, ಅಂಥವ್ರನ್ನು ಪ್ರವೇಶ ಮಾಡಿಸೋ ಪ್ರಯತ್ನ ಮಾಡ್ತಾ ಇದೆ ಒಂದು ಗುಂಪು ಅಥವಾ ಎಡಪಕ್ಷಗಳು. ಆಸ್ತಿಕ ಮಹಿಳೆಯರನ್ನು ಕರ್ಕೊಂಡು ಬರ್ತಾ ಇದೆ. ಒತ್ತಾಯಪೂರ್ವಕವಾಗಿ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಂತಹ ಪದ್ಧತಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಅನ್ನೋ ಆಕ್ರೋಶ ಗೊತ್ತು ನಮಗೇನೇನಾಯಿತು ಅಂತ. ಈ ಹೋರಾಟ ಜೋರಾದ ಟೈಮಲ್ಲಿ ಸುರೇಂದ್ರನ್ ದೇವಸ್ಥಾನದ ಇದುವರೆಗಿನ ಸಂಪ್ರದಾಯವನ್ನು ಕಾಪಾಡಲೇಬೇಕು ಅಂತ ನಿಂತವರು ಗಟ್ಟಿಯಾಗಿ. ಅದಕ್ಕಾಗಿ ಅವ್ರ ಮೇಲೆ ಒಂದಲ್ಲ ಎರಡಲ್ಲ 222 ಹೆಚ್ಚು ಕೇಸ್ಗಳು ಬಿದ್ದಿವೆ. ಈಗ BJP ಅದನ್ನೇ ಅಸ್ತ್ರ ಮಾಡ್ಕೊಳ್ತಿದೆ. ಒಬ್ಬ ವ್ಯಕ್ತಿ ಎಷ್ಟು ಹೋರಾಟ ಮಾಡಬಹುದು, ಸಿಂಗಲ್ ಆಗಿದ್ದುಕೊಂಡು ಈ ರೀತಿ ಜನರನ್ನು ಯಾವ ರೀತಿ ಎದುರಿಸಬಲ್ಲರು ಅಂದರೆ ಸುರೇಂದ್ರನ್ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಅಂತ BL ಸಂತೋಷದಿಂದ ಹಿಡಿದು
ಬಹಳಷ್ಟು ಬಿಜೆಪಿ ನಾಯಕರು ಸುರೇಂದ್ರನ್ ಹೇಗೆ ಏಕಾಂಗಿಯಾಗಿ ಹೋರಾಡಿದ್ದಾರೆ ಈ ಎಡಪಕ್ಷಗಳ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಕೇರಳದಲ್ಲಿ ಅಂತ ಈಗ ಕೈ ಬಲಪಡಿಸ್ತಾ ಇದ್ದಾರೆ. ಸುರೇಂದ್ರನ್ ಹೇಳ್ತಿರೋದಿಷ್ಟೇ. ರಾಹುಲ್ ಗಾಂಧಿ ಬಹಳ ದೊಡ್ಡ ವ್ಯಕ್ತಿ. ಈ ಕಡೆ CPI ಅನ್ನಿ ರಾಜ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಲೀಡರು. ಆದರೆ ನಾನು ಸಾಮಾನ್ಯ ವ್ಯಕ್ತಿ, ನಿಮ್ಮ ಕೈಗೆ ಸಿಗುವಂಥ ವ್ಯಕ್ತಿ. ವಿಸಿಟರ್ಸ್ ವೀಸಾ ಇಟ್ಕೊಂಡಿರೋರ್ನ ಆಯ್ಕೆ ಮಾಡ್ತಿರೋ, ಪರ್ಮನೆಂಟಾಗಿ ಇಲ್ಲೇ ನೆಲೆಸೋರ್ನ ಆಯ್ಕೆ ಮಾಡ್ತಿರೋ ಯೋಚನೆ ಮಾಡಿ. ರಾಹುಲ್ ಗಾಂಧಿಯವರು ದೊಡ್ಡ ಸ್ಟಾರ್ ಕ್ಯಾಂಡಿಡೇಟ್ ಅಂತ ಗೆಲ್ಲಿಸಿದ್ರಲ್ಲ, ಏನು ಮಾಡಿದರು ಕಳೆದ 5 ವರ್ಷಗಳಲ್ಲಿ? ವಿಶೇಷವಾದ ಯಾವ ಅನುದಾನ ತಂದರು, ಯಾವ ಪ್ಯಾಕೇಜ್ ತಂದರು, ಯಾವ ಯೋಜನೆ? ರಾಹುಲ್ ಗಾಂಧಿ ಬಂದಿದ್ದಕ್ಕೆ ಮಾಡಿಸಿದ್ರಪ್ಪ, ದೊಡ್ಡವ್ರನ್ನ ಆಯ್ಕೆ ಮಾಡಿದ್ರೆ ಹಿಂಗಾಗತ್ತೆ ಕ್ಷೇತ್ರ ಅಂತ ತೋರಿಸುವಂಥ ಒಂದೇ ಒಂದು ಎಕ್ಸಾಂಪಲ್ ತೋರಿಸಿ ಅಂತ ಗುಡುಕ್ತಾ ಇದ್ದಾರೆ ಸುರೇಂದ್ರನ್. ರಾಹುಲ್ ಗಾಂಧಿ ವಿರುದ್ಧ, ಅನ್ನಿ ರಾಜ ವಿರುದ್ಧ ತೊಡೆ ತಟ್ಟಿದ್ದಾರೆ. ಈ ಸಲ ಮೋದಿ ಸೇನಾನಿಯಾಗಿ ನಾನು ಹೋರಾಡಿ ಬದಲಾವಣೆಯನ್ನು ತಂದೇ ತರ್ತೀನಿ, ಮತ್ತು ವಾಯ್ನಾಡಲ್ಲಿ ನಿಜಕ್ಕೂ ಅಭಿವೃದ್ಧಿ ಅಂದರೆ ಏನು ಅಂತ ತೋರಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಮೋದಿ ಮಾಡೆಲ್ ಇಟ್ಟು ಗುಡುಕ್ತಾ ಇದ್ದಾರೆ. ಹೇಗೆ ಸ್ಮೃತಿ ಇರಾನಿಯವರು ಅಮೇಥಿಯಲ್ಲಿ ಮಾಡಿದ್ರು, ಅದನ್ನೇ ಅದೇ ಮ್ಯಾಜಿಕ್ಕನ್ನು ಇಲ್ಲಿ ಮಾಡಿ ತೋರಿಸ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಮೋದಿ, ಸ್ಮೃತಿ ಇರಾನಿಯವರು ಕೂಡ ಬಹಳಷ್ಟು ಬಾರಿ ವಿಸಿಟ್ ಮಾಡಿದ್ದಾರೆ. ಬುಡಕಟ್ಟು ಸಮುದಾಯದ, ಅದರಲ್ಲೂ ಮಹಿಳೆಯರ ಮಕ್ಕಳ ಅಭಿವೃದ್ಧಿಗಾಗಿ, ಅವರ ಶಿಕ್ಷಣಕ್ಕಾಗಿ ಮೋದಿ ಸರ್ಕಾರ ಏನು ಮಾಡಿದೆ, ವಾಯ್ನಾಡು ಯಾವ ರೀತಿ ಬದಲಾವಣೆ ಪರಿವರ್ತನೆ ಆಗತ್ತೆ, BJP ಪರಿಕಲ್ಪನೆ ಹೇಗಿದೆ, ಮತ್ತು ಕೇಂದ್ರ ಸರ್ಕಾರ ಆಲ್ರೆಡಿ ಏನು ಮಾಡ್ತಾ ಇದೆ ಅನ್ನುವಂಥ ಮಾಡೆಲನ್ನು ಇಟ್ಟುಕೊಂಡೇ ಜನರ ಮುಂದೆ ಹೋಗ್ತಾ ಇದ್ದಾರೆ. ಮತ್ತು ರಾಹುಲ್ ಗಾಂಧಿಯವರನ್ನ ಮಣಿಸೋದಕ್ಕೆ ಶಪಥಗೈದಿದ್ದಾರೆ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.